ವೇದಿಕೆ ಮೇಲಿರುವ ಎಲ್ಲ ನಮ್ಮ ಪ್ರಮುಖ ನಾಯಕರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನಮ್ಮ ಜಾತ್ಯತೀತ ಜನತಾ ದಳದ ಮುಖಂಡರೇ, ಕಾರ್ಯಕರ್ತರೇ ಹಾಗೂ ಅಭಿಮಾನಿಗಳೇ, ಹಾಗೂ ಮಾಧ್ಯಮದ ಸ್ನೇಹಿತರೆ, ಇವತ್ತು ನಾವು ಏನು ವಿಳಂಬ ಆಗ್ತಾ ಇತ್ತು, ನಾವೆಲ್ಲ ಸೇರಿ ಇವತ್ತು ಕುಮಾರಣ ಬಂದರೆ ಒಗ್ಗಟ್ಟಿನಿಂದ ನಾವು ಸಹ ಕರೆಯನೇ ಕುಮಾರಣ ಅವ್ರಿಗೆ ಕ್ಷೇತ್ರಕ್ಕೆ ಬರೋದಾದರೆ ನಮ್ಮ ಸಿರಾ ತಾಲೂಕಿನ ಪರವಾಗಿ ಅಂತಲಾದರೂ ನಾನಾದರೂ ನಮ್ಮ ಮುಖಂಡರ ಪರವಾಗಿ ನಾನು ಪ್ರಕಾಶ್ ಹತ್ರ ಮಾತಾಡಿದೆ, ಯಾಕೋ ವಿಳಂಬ ಆಗ್ತಾಯಿದೆ ಕುಮಾರಣ್ಣ, ನಾವೆಲ್ಲ ಕರೆಯೋಣಂತ ಅಂದು ಹೇಳಿದ್ವಿ. ಅವ್ರು ಬಂದು ನಿಂತ್ಕೊಳ್ಳೋದಾಗಾದರೆ ನಮ್ಮ ತಾಲೂಕಿನ ಪರವಾಗಿ ನಾನು ಅವ್ರಿಗೆ ಸ್ವಾಗತ ಬಯಸ್ತೇನೆ. ಈ ಸಿರಾ ತಾಲೂಕಿನ ಕುಮಾರಣ ಬರೋದಾದರೆ ಇಲ್ಲದೇ ಇದ್ದರೆ ಅಭ್ಯರ್ಥಿನ ಯಾರೇ ಅಂತಲಾದರೂ ಘೋಷಣೆ ಮಾಡಲಿ, ಲೇಟ್ ಆಗ್ತಾಯಿದೆ. ದಯವಿಟ್ಟು ಕುಮಾರಣ್ಣವ್ರು ಈ ತಾಲೂಕಿನ ಕ್ಷೇತ್ರ ಉಳಿಸ್ಬೇಕು, ಈ ಕ್ಷೇತ್ರದಲ್ಲಿ ಯಾರೇ ಒಬ್ಬನ ಜೆ ಡಿ ಎಸ್ ಅಭ್ಯರ್ಥಿ ಗೆಲ್ಲಿಸ್ಬೇಕು, ಮತ್ತು ಕುಮಾರಣ ಆದರೂ ಬಂದು ಈ ಕ್ಷೇತ್ರ ಉಳಿಸ್ಬೇಕು ಅಂತಲಾದರೂ ನಾನಾದರೂ ನಮ್ಮ ಮುಖಂಡರ ಪರವಾಗಿ ನಾನು ಅವ್ರಿಗೆ ಸ್ವಾಗತ ಕೇಳ್ಕೊಳ್ತಿದ್ದೇನೆ, ಆಹ್ವಾನ ಮಾಡ್ತಿದ್ದೇನೆ. ಕುಮಾರಣ ಬರೋದ್ರೆ ನಮ್ಮ ತಾಲೂಕಿನ ಪರವಾಗಿ ಅವ್ರಿಗೆ ಆಹ್ವಾನ ಮಾಡ್ತಾಯಿದ್ದೆ. ಗಟ್ಟಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ, ಮಾಡ್ತಾರೆ ಕುಮಾರಣ ಯಾರೇ ಅಭ್ಯರ್ಥಿ ಘೋಷಣೆ ಮಾಡ್ತಾರೆ, ಅದು ನಾವೆಲ್ಲ ಹೋಗಿ ಐದು ಸರ್ತಿ ಹತ್ತು ಸರ್ತಿ ಬಿಟ್ಟು ಉಳಿಸಿ ಅಂತ ಒಕ್ಕರಿನ ಅಭಿಪ್ರಾಯಕ್ಕೆ ನಾವು ಇಲ್ಲಿ ಕರೆದಿದ್ದೀವಿ. ಇದು ನಮ್ಮ ಸಹಮತ ಏನು ನೋಡ್ರೆ ಆರು ಜನನು ಸದೃಢವಾಗಿದ್ದೇವೆ ಇಲ್ಲಿ ಪಕ್ಷ ಕಟ್ಟದ್ರಲ್ಲಿ ಯಾರೇ ನಿಂದೆ ಬಿದ್ದಿಲ್ಲ. ನಮ್ಮ ಅಧ್ಯಕ್ಷರು ದಿನನಿತ್ಯ ಸಂಚಾರ ಮಾಡ್ತಿದ್ದಾರೆ, ಎಲ್ಲ ರೀತಿಯಾಗೂ ನಾವು ಇದ್ದೀವಿ ಇಲ್ಲಿ. ಆದರೆ ನಮ್ಮ ಉದ್ದೇಶ ಚನ್ನಪಟ್ಟಣ, ರಾಮನಗರ, ಹಾಸನ, ಮಂಡ್ಯ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅದೇ ರೀತಿ ನಮ್ಮ ಶಿರಾ ತಾಲೂಕು, ತುಮಕೂರು ಜಿಲ್ಲೆ ಅಕ್ಕಪಕ್ಕಗಳು ನಾವೆಲ್ಲ ಗಡಿನಾಡಲ್ಲಿದ್ದೀವಿ, ಗಡಿನಾಡು ಪ್ರದೇಶದಲ್ಲಿ ಇದ್ದೀವಿ. ಆ ಉದ್ದೇಶದಿಂದ ನಾವು ಕುಮಾರಣ್ಣನ ಆಹ್ವಾನ ಮಾಡ್ತಾ ಇದ್ದೀವಿ. ದಯಮಾಡಿ ಕುಮಾರಣ್ಣರು ಈ ತಾಲೂಕಿನ ಜನಗಳ ಹಿತದೃಷ್ಟಿಯಿಂದ ಈ ತಾಲೂಕಿಗೆ ಬಂದು ಸ್ಪರ್ಧೆ ಮಾಡಲಿ ಅಂತ ಕುಮಾರಣ್ಣ ನಾವೆಲ್ಲರೂ ಒಕ್ಕೂರುಗಳಿಂದ ಕರಿತಾ ಇದ್ದೀವಿ ಅಷ್ಟೇ. ಯಾರಿಗೆ ಆರು ಜನದಲ್ಲಿ ಯಾರಿಗೆ ಅಭ್ಯರ್ಥಿಯಾಗಿ ಮಾಡೋದು ಅಥವಾ ಇನ್ನೊಬ್ಬ ಯಾರನ್ನೇ ಅಭ್ಯರ್ಥಿ ಮಾಡಿದ್ರು ನಮ್ಮ ಸಹಮತ ಇದೆ ಅಂತಾನ. ಆಲ್ರೆಡಿ ಈಗಾಗಲೇ ಕುಮಾರಣ್ಣವ್ರಿಗೆ ಸಾಕಷ್ಟು ಸಲ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನೀವು ಅನಿವಾರ್ಯ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇದ್ದರೆ ನೀವು ಅಭ್ಯರ್ಥಿನ ಆಯ್ಕೆ ಮಾಡೋವರೆಗೂ ಅಷ್ಟು ಭಿನ್ನಾಭಿಪ್ರಾಯ, ಯಾಕೆಂದರೆ ಪ್ರತಿಯೊಬ್ಬ ಅಭ್ಯರ್ಥಿಯಾಗಿ ಆಗಬೇಕು ಅಂತ ಆಸೆಗಳಿರ್ತವೆ ಸಹಜ. ಆ ನಿಟ್ಟಿನಲ್ಲಿ ಅಭ್ಯರ್ಥಿ ಆಯ್ಕೆ ಮಾಡೋವರೆಗೂ ನಾವು ನನಗೆ ಕೊಡಲಿ ಅಂತ ಆಸೆ ಇರುತ್ತೆ, ಉಗ್ರೇಶಣ ನನಗೆ ಕೊಡಲಿ ಅಂತ ಆಸೆ ಇರುತ್ತೆ. ಆದರೆ ಅಭ್ಯರ್ಥಿ ಅಂತ ಡಿಕ್ಲೇರ್ ಆದಮೇಲೆ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ, ಎಲ್ಲರೂ ಒಂದೇ ಕರಲ್ಲಿ ಹೋಗ್ತೀವಿ, ಎಲ್ಲರೂ ಒಂದೇ ಹಳ್ಳಿಗಳಿಗೆ ಹೋಗ್ತೀವಿ, ಎಲ್ಲ ರೀತಿ ಚುನಾವಣೆ ಎದುರಿಸ್ತೀವಿ. ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ನಮ್ಮ ಪಕ್ಷ ಏನು ಕಮ್ಮಿ ಇಲ್ಲ. ಉದಾಹರಣೆ ಬೆಳಿಗ್ಗೆ ನಾನು 6:30 ಒಂಬತ್ತು ಗಂಟೆವರೆಗೂ ಫೋನ್ ಮಾಡಿದ್ದಕ್ಕೆ ಇಷ್ಟು ಜನ ಬಂದಿರೋದೆ ನಮ್ಮ ಪಕ್ಷ ಇನ್ನೂ ಇಲ್ಲಿ ತಾಲೂಕಲ್ಲಿ ಅಸ್ತಿತ್ವ ಗಟ್ಟಿಯಾಗಿದೆ ಅನ್ನೋದು ಒಂದು ನಿದರ್ಶನ. ಹೈಕಮಾಂಡ್ ವಿಚಾರ ಹೈಕಮಾಂಡು ಅವರೇ ಬಂದು ಮಾಡ್ತೀವಿ ಅನ್ನೋ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಹೈಕಮಾಂಡು ಅಲ್ಲಲ್ಲ ಒಂದು ನಿಮಿಷ, ಹೈಕಮಾಂಡು ಯಾರಿಗೆ ಸೂಚಿಸಿದ್ರು, ನಮ್ಮೊಬ್ಬ ಪಾರ್ಟಿ ಕಾರ್ಯಕರ್ತನ ಸೂಚಿಸಿದ್ರು ಕೆಲಸ ಮಾಡುತ್ತೆ. ಅದು ಹೈಕಮಾಂಡ್ ನಮ್ಮಿಂದ ವಿಳಂಬ ಅಲ್ಲ, ಇದುವರೆಗೂ ಬಿಜೆಪಿ ಅಧಿಕೃತವಾಗಿ ಅನೌನ್ಸ್ ಮಾಡಿಲ್ಲ. ಇನ್ನು ಅನೇಕ ಜಿಲ್ಲೆಗಳಿದ್ದಾವೆ, ಅನೇಕ ಪಕ್ಷದವರು ಯಾರನ್ನು ಇದುವರೆಗೂ ಅಭ್ಯರ್ಥಿಯಾಗಿ ಅನೌನ್ಸ್ ಮಾಡಿಲ್ಲ. ಅದರಲ್ಲಿ ನಮ್ಮದು ಶಿರಾನ ಒಂದು, ನಮ್ಮ ಪಕ್ಷದಿಂದ ನಾಳೆ ಅನೌನ್ಸ್ ಮಾಡ್ಬೋದು, ಇವತ್ತು ಸಂಜೆ ಅನೌನ್ಸ್ ಮಾಡ್ಬೋದು, ಈಗ ಗೊತ್ತಿಲ್ಲ. ನಮ್ಮ ಉದ್ದೇಶ ನಮಗೆ ಕುಮಾರಣ್ಣ ಬಂದರೆ ತುಂಬ ಸಂತೋಷ ಆಗುತ್ತೆ, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದೇ ಒಂದು ಮಾನದಂಡದಿಂದ ಕುಮಾರಣ್ಣ ಕರೀತಾ ಇದ್ದಾರೆ. ಅದು ಹೇಳಿದ್ನಲ್ಲ, ಬೇರೆ ಜಿಲ್ಲೆಗಳು ಅಭಿವೃದ್ಧಿ ಆದಂಗೆ ನಮ್ಮದು ಆಗಲಿ ಆಸರೆ ಆಗುತ್ತೆ. ಹಾಸನ, ಮಂಡ್ಯ, ರಾಮನಗರ, ಚಂದ್ರಪುರ ಯಾವ ರೀತಿ ಅಭಿವೃದ್ಧಿ ಪ್ರೀತಿ ಜಾಸ್ತಿ ಕುಮಾರಣ್ಣ ನಮ್ಮ ತಾಲೂಕಿಗೆ ಬರ್ತೈತೆ ಅಂದ್ರೆ ಪ್ರೀತಿ ಜಾಸ್ತಿ, ನಮ್ಮ ಜನನು ಹುಮ್ಮಸ್ ಆಗ್ತಾರೆ, ಎಲ್ಲರೂ ಕೆಲಸ ಮಾಡ್ತಾರೆ, ನೋಡಿದ್ದಾರೆ ಪ್ರೀತಿ ಜಾಸ್ತಿ ಅಂತ ನಮ್ಮ ಅಭಿಮಾನಿಗಳು ಪ್ರೀತಿ ಇದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ನಮ್ಮ ಜಿಲ್ಲೆಯಿಂದ 11 ಕ್ಷೇತ್ರಗಳ ಕೊಡುಗೆಯಾಗಿ ಕೊಟ್ಟಂತ ಒಂದು ಗೌರವ ಕೀರ್ತಿ ಶಿರಾ ತಾಲೂಕು ಮತ್ತು ತುಮಕೂರು ಜಿಲ್ಲೆಗೆ ಸಲ್ಲುತ್ತೆ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಬಯಸ್ತೇನೆ. ಬೇರೆಯವ್ರಿಗೆ ಯಾರಿಗೂ ಹೋಗಲ್ಲ, ಅಂಥ ಸಂತೋಷ ನಮ್ಮ ಕಾರ್ಯಕರ್ತರಿಗೆ ಆಗ್ತೈತೆ, ನಮ್ಮ ತಾಲೂಕಿನ ಜನತೆಗೆ ಆಗ್ತದೆ, ಬೇರೆ ಉದ್ದೇಶ ಏನಿಲ್ಲ. ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಏ ಮಾತಾಡ ನಿಮಿಷ ದಯವಿಟ್ಟು ಯಾರು ಮಾತಾಡೋದು ಬೇಡ. ನಮ್ಮ ತಾಲೂಕು ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ರುಮೇಶ್ ಅವರೇ ಮತ್ತು ನಮ್ಮ ಪ್ರಕಾಶ್ ಅವರೇ, ಸಿ ಆರ್ ರುಮೇಶ್ ಅವರೇ ಮತ್ತು ನಮ್ಮ ಶ್ರೀರಾಮೇಗೌಡರವರೇ, ಕಲ್ಕೆರೆ ರವಿಕುಮಾರ್ ಅವರೇ, ಹಾಗೆ ನಮ್ಮ ಲಕ್ಷ್ಮಣ್ಣವರೇ, ಉದಯಶಂಕರ್ ಅವರೇ, ರವಣ್ಣವರೇ, ನಮ್ಮ ರಾಘವರೇ, ಪ್ರಾಕಾಶ್ ಜನ ಮಲೆಗೌಡರು, ಪಕ್ಷದ ಎಲ್ಲ ಮುಖಂಡರುಗಳೇ, ಇವತ್ತು ದಿನದ ಪತ್ರಿಕಾಗೋಷ್ಠಿಯ ಉದ್ದೇಶ ಈಗಾಗಲೇ ನಮ್ಮ ಪಕ್ಷದ
ಒಂದು ಏನ್ ತೀರ್ಮಾನದಂತೆ ತಾವೆಲ್ಲ ಕೂಡ ವಾಟ್ಸ್ಆಪ್ ಫೇಸ್ಬುಕ್ ಈಗಾಗಲೇ ಕೂಡ ಬಂದಿದೆ. ಒಂದು ಸನ್ಮಾನ್ಯ ನಮ್ಮ ಪಕ್ಷದ ವರಿಷ್ಠರಾಗಿರ್ತಕ್ಕಂತ ಕುಮಾರಣ್ಣ ಅವರು ಈ ಒಂದು ಕ್ಷೇತ್ರಕ್ಕೆ ಬಂದು ನಿಂತ್ಕೊಂಬೋದ್ರಿಂದ ನಮ್ಮೆಲ್ರಿಗೂ ಕೂಡ ಒಂದು ಶಕ್ತಿ ಬಂದಂತಾಗುತ್ತದೆ. ಇಡೀ ಒಂದು ಜಿಲ್ಲೆಗೆ ಕೂಡ ಒಂದು ರೀತಿ ಮತ್ತೆ ಒಂದು ಈಗೇನು ನಾವು ಗೆಲ್ತಕ್ಕಂತ ಒಂದು 7-8 ಕ್ಷೇತ್ರಗಳ ಜೊತೆಗೆ ಇನ್ನೊಂದೆರಡು ಮೂರು ಕ್ಷೇತ್ರಗಳು ಹೆಚ್ಚಾಗಿ ಗೆದ್ದು ಕನಿಷ್ಠ ಏನಿಲ್ಲ ಅಂದ್ರೂ ಕೂಡ ನಾವು ಒಂದು 9-10 ಕ್ಷೇತ್ರಗಳು ಗೆಲ್ತಕ್ಕಂತ ಒಂದು ತಾಕತ್ತು ಈ ಒಂದು ಜಿಲ್ಲೆಗೆ ಬರ್ತೈತೆ ಎಂಬ ಒಂದು ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಅವ್ರನ್ನ ಈ ತಾಲೂಕಿಗೆ ನಾವು ಇವತ್ತು ಕರೀತಾ ಇದ್ದೀವಿ. ಇಲ್ಲಿ ತಮ್ಮಗಳ ಪ್ರಶ್ನೆಗೆ ಒಂದ್ ಹೇಳ್ತಿ, ನಾವಿಲ್ಲಿ ಯಾರು ಕೂಡ ಆ ಒಂದು ಸಮರ್ಥ ಇಲ್ಲ ಎಂಬ ಒಂದು ಭಾವನೆ ಏನಿಲ್ಲ. ನಾವಿರ್ತಕ್ಕಂಥ ಎಲ್ಲ ಇಲ್ಲಿ ವೇದಿಕೆ ಇರ್ತಕ್ಕಂತ 6 ಜನ ಇರ್ಬೋದು ಮತ್ತೆ ಇನ್ನ ಇದ್ರಲ್ಲಿರ್ಬೋದು ಎಲ್ಲರೂ ಕೂಡ ನಾವು ಸಮರ್ಥ ಇದ್ದೀವಿ. ಚುನಾವಣೆ ಬೇಸ್ ಮಾಡ್ತಕ್ಕಂತ ಶಕ್ತಿ ನಮ್ಮೆಲ್ಲರಿಗೂ ಕೂಡ ಇದೆ. ಆದ್ರೂ ನಮ್ಮೆಲ್ಲರ ಒಂದು ಉದ್ದೇಶ ಈಗಾಗಲೇ ಸಮಯ ಜಾಸ್ತಿ ಆಗಿರೋದ್ರಿಂದ ಮತ್ತು ನಮ್ಮ ಏನ್ ಕುಮಾರಣ್ಣನ್ ಅವರು ಪಂಚರತ್ನ ಯೋಜನೆಯ ಸಮಾರೋಪ ಕಾರ್ಯಕ್ರಮದಲ್ಲಿ ಸಾಕಷ್ಟು ಇವತ್ತು ಬಿಡುವಿದಂತಹ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿರೋದ್ರಿಂದ ಅವರ ಒಂದು ಏನು ಸಮಯ ಇಲ್ಲದೆ ಇವತ್ತು 2ನೇ ಪಟ್ಟಿ ನಮ್ಗೆ ಇಲ್ಲಿವರೆಗೂ ಕೂಡ ರಿಲೀಸ್ ಆಗಿಲ್ಲ. ಆ 2ನೇ ಪಟ್ಟಿ ರಿಲೀಸ್ ಆಗಿಲ್ಲದಂತ ಸಮಯದಲ್ಲಿ ಈಗಾಗಲೇ ಸಮಯ ಆಗಿದ್ದಿರೋದ್ರಿಂದ ಮತ್ತೆ ಏನಾದರೂ ಕೂಡ ಕುಮಾರಣ್ಣ ಅವರು ಈ ಕ್ಷೇತ್ರಕ್ಕೆ ಬರೋದ್ರಿಂದ ನಿಜಕ್ಕೂ ಕೂಡ ಒಂದು ಕಾರ್ಯಕರ್ತರಲ್ಲಿ ಒಂದು ಹೊಸ ಹುಮ್ಮಸ್ಸು ಹೊಸ ಶಕ್ತಿ ಬಂದೈತೆ ಮತ್ತೆ ನಮ್ಮೆಲ್ಲರಿಗೂ ಕೂಡ ಒಂದು ಇಡೀ ಜಿಲ್ಲೆಗೆ ಒಂದು ಹೊಸ ಒಂದು ಮೆಸೇಜ್ ಹೋಗ್ತದೆ. ಆ ತೀರ್ಮಾನವನ್ನು ಇವತ್ತು ಮಾಡಿದೀವಿ. ಅದರಿಂದ ಕುಮಾರಣ್ಣ ಅವ್ರನ್ನ ನಾವೆಲ್ಲರೂ ಕೂಡ ನಿಯೋಗ ಹೋಗಿ ಅವ್ರನ್ನು ಕೂಡ ಕರೆತರ ಅಂತ ವ್ಯವಸ್ಥೆನೂ ಕೂಡ ಮಾಡ್ತೀವಿ. ಒಂದು ವೇಳೆ ಕುಮಾರಣ್ಣವರು ಈ ಕ್ಷೇತ್ರಕ್ಕೆ ನಿಲ್ಲೋದಿಕ್ಕೆ ಅವಕಾಶ ಅವರು ಒಪ್ಕಲಿಲ್ಲ ಅಂದ್ರೆ ನಮ್ಮಲ್ಲಿ ಯಾರು ಇವತ್ತು 6-7 ಜನದಲ್ಲಿ ಇವತ್ತು ಯಾರಿಗೆ ಕೊಟ್ಟರು ಕೂಡ ಪ್ರಶ್ನೆ ಇಲ್ಲ. ಕುಮಾರಸ್ವಾಮಿ ಅವ್ರನ್ನ ಇಲ್ಲಿ ಕರೆಯಬಹುದು, ಅದಕ್ಕೆ ನಾವೆಲ್ಲರೂ ಕೂಡ ಮನಸ್ಸಿಲಾಗಿರ್ತೀವಿ.